ಹೌದು. ನಮಸ್ಕಾರ ರವೀಂದ್ರ ಅಂತ ಐತಾಳ್ರೆ. ನಮಸ್ಕಾರ. ನಿಮ್ಮದೇ ಆದಂತ ಈ ಜಾಗ ಬನ, ಇಲ್ಲಿ ನಿಮ್ಮದಾದ ಆಯುರ್ವೇದಿಕ್ ಚಿಕಿತ್ಸೆ ಮತ್ತು ಸಲಹೆ ಜೊತೆಗೆ ನಿಮ್ಮದೇ ಆದ ಸಂಸಾರ, ಮುಖ್ಯವಾಗಿ ಹಾವಿನ ಸಂಸಾರ ಇದೆ. ಈ ಒಂದು ವಾತಾವರಣದಲ್ಲಿ ನಿಮ್ಮ ಜೊತೆಗೆ ಒಂದು ಸಂವಾದ, ಆ ಬಗ್ಗೆ ನೀವು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಮೊದಲನೇದ ಪ್ರಶ್ನೆ, ನಿಮ್ಮನ್ನು ಕರ್ನಾಟಕದ ಜನತೆ ಪೂರ್ಣವಾಗಿ ತಿಳಿದಿಲ್ಲ, ಸೊ ಅವರ ಒಂದು ಲಾಭಕ್ಕಾಗಿ ಒಂದು ಕಿರು ಪರಿಚಯ ಕೊಡಿ. ನಾನು ಪುತ್ತೂರಿಗೆ 1982 ಇಸ್ವಿಯಲ್ಲಿ ಬಂದೆ. ಸೊ ಇಲ್ಲಿ ಬರುವಾಗ ನನಗೆ ಪ್ರಾಣಿ ಅಂದರೆ ಮೊದಲಿಂದ ಬಹಳ ಇಷ್ಟ ಇತ್ತು. ಅಲ್ಲೆಲ್ಲ ಮನೆಯಲ್ಲಿ ಸಾಕೊಂಡು ಇದ್ದೆ, ಅದೇ ಕಾಡು ಪ್ರಾಣಿಗಳು ಪೆಟ್ಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ಉಡುಪಿ ಸಾಲಿಗ್ರಾಮದಲ್ಲಿ. ಸೊ ಆಮೇಲೆ ಇಲ್ಲಿ ಬಂದ ಮೇಲೆ ಅಂಥದ್ದು ಯಾವುದು ಇರಲಿಲ್ಲ. ಆಗ ನಾನು ಸೀದಾ ಹಾವಿನ ಬಗ್ಗೆ ಎಲ್ಲ ಇಲ್ಲಿ ಹೆದರ್ತಾ ಇದ್ರು, ಹಾವು ಹಿಡಿಯೋರು ಇರಲಿಲ್ಲ. ಸೊ ಆಗ ನಾನು ಯಾಕೆ ಹಿಡಿಬಾರ್ದು ಅಂತಾಯಿತು. ನನಗೆ ಸಾವಿದ್ರ ಬಗ್ಗೆ ಹೆದರಿಕೆ ಇರಲಿಲ್ಲ, ಯಾಕಂದರೆ ಮನಸ್ಸಿಂದ ಬೇಕಷ್ಟು ನೋವು ತಿಂದಿದೆ ನಾನು. ಸೊ ಹಾಗೆ ಒಂದು ಅಡ್ವೆಂಚರ್, ಒಂದೋ ಯಾರನ್ನಾರು ಉಳಿಸೋದು ಅಥವಾ ಸಾಯೋದು ಅಂತೇಳಿ ಹಾಗೆ ಈ ಫೀಲ್ಡಿಗೆ ಬಂದೆ. ಆಗ ಮನ್ಮೋತ್ ಕುಮಾರ್ ಅಂತಿದ್ರು, ಅವ್ರ ಹತ್ರ ಹಿಡಿಯೋದಕ್ಕೆ ಹೇಳಿಕೊಡಿ ಅಂತ ಕೇಳಿದೆ. ಅವರು ಬೇಡ ಇದು ಒಳ್ಳೆಯದಲ್ಲ ಅಂತ ಹೇಳಿದರು. ಹಾಗೆ ನಾನು ಚಾಲೆಂಜಲ್ಲಿ ಬೇರೆಯವರೆಲ್ಲ ಹಿಡಿದು ನೋಡಿ ಕಲಿತೆ, ಹಿಡಿಯಲಿಕ್ಕೆ ಶುರು ಮಾಡಿದೆ. ಹಾಗೆ ಹಿಡಿದನ್ನು ಸಾಕಲಿಕ್ಕೆ ಶುರು ಮಾಡಿದೆ. ಸೊ ಅದ್ರ ಬಗ್ಗೆ ಒಂದೊಂದೇ ಅಧ್ಯಯನ ಮಾಡ್ತಾ ಬಂದೆ. ಸೊ ಹಾಗೆ ನಾನು ಆಮೇಲೆ ನಿಧಾನ ಅದನ್ನು ಪೆಟ್ಟಿಗೆ ಮಾಡಿದೆ, ಅದ್ರ ಮೇಲೆ ಸಾಕ್ತಾ ಬಂದೆ. ಸೊ ಹಳ್ಳಿಯಲ್ಲೆಲ್ಲ ಹಾವು ಏನು ಫುಡ್ ತಿನ್ನುತ್ತೆ ಅದೆಲ್ಲ ಕೇಳ್ತಾ ಬಂದೆ ಸಂದರ್ಶನ. ಆಮೇಲೆ ಅದರ ಔಷಧಿ ಬಗ್ಗೆ ಕೇಳ್ತಾ ಬಂದೆ, ನಾಟಿ ವೈದ್ಯರೆಲ್ಲ ಯಾವ್ದಾವ್ದು ಔಷಧಿ ಕೊಡ್ತಾರೆ ಅಂತ. ಅದರ ಗುಣಧರ್ಮ ಎಲ್ಲ ಸ್ಟಡಿ ಮಾಡಿದೆ. ನಾನು ಮೂಲತಃ ಆಯುರ್ವೇದಿಕ್ ಹೋಮಿಯೋಪತಿ ವೈದ್ಯನಾಗಿದ್ದೆ, ಆದರೆ ಹೋಮಿಯೋಪತಿ ನಾನು ಮಾಡ್ತಾ ಇಲ್ಲ ಇವಾಗ, ಮನೆತನಾಗಿ ಪಾರಂಪರ್ಯವಾಗಿ ನಾನು ಆಯುರ್ವೇದಿಕ್ ಮನೆತನ. ಸೊ ಅದನ್ನೇ ನಾನೀಗ ಮುಂದರ್ಸ್ಕೊಂಡು ಬರ್ತಾ ಇದ್ದೇನೆ, ಎಲ್ಲ ಕಾಯಿಲೆ ಕೊಡ್ತಾ ಇದ್ದೇನೆ. ಅದರಲ್ಲೂ ಸ್ಪೆಷಲ್ ಅಂದರೆ ಈಗ ಹಾವು ಕಚ್ಚಿ ಗ್ಯಾಂಗ್ರೇನ್ಗೆ, ನಂದೇ ರಿಸರ್ಚು, ಅದ್ರಲ್ಲಿ ಬಹಳ ತುಂಬ ದೂರದಿಂದ ಬರ್ತಾರೆ. ಸೊ ಅದನ್ನು ನಾನು ಮಾಡ್ತಾ ಇದ್ದೆ. ಹಾಗೆ ಸಾರ್ವಜನಿಕರು ಪೆಟ್ಟದ ಹಾವನ್ನೆಲ್ಲ ತರ್ತಾ ಇದ್ರು, ಇದಕ್ಕೆ ಯಾರು ಚಿಕಿತ್ಸೆ ಕೊಡೋದಿಲ್ಲ, ಸಾಯ್ತಾ ಇದೆ ವೇದನೆ ಅಂತ ಹೇಳ್ಕೊಂಡು. ಆಗ ನಮ್ಮ ಮನುಷ್ಯರಿಗೆ ಕೊಟ್ಟಾಗೆ ಜೀವದ ಅಂಗ ತೊರೆದು ಆ ಹಾವನು ನಮ್ಮ ಹಾಗೆ ಒಂದು ಜೀವಿ ಅಂತ, ಅದಕ್ಕೆ ನಮ್ಮ ಆಯುರ್ವೇದಿಕ ಚಿಕಿತ್ಸೆನೇ ಕೊಟ್ಟು ಅವುಗಳನ್ನ ಬದಿಸ್ತಾ ಇದ್ದೇನೆ. ಅದೇ ಕೆಲವು ಪ್ರಾಣಿಗಳು ಪೆಟ್ಟ ತಂದು ಕೊಡ್ತಾ ಇದ್ರು, ಅದನ್ನೆಲ್ಲ ಬದಿಸಿಬಿಟ್ಟು ನಾನು ಕಾಡಿ ಬಿಡ್ತಾ ಇದ್ದೇನೆ. ಅಲ್ಲದೆ ಮೊಟ್ಟೆಗಳು ತುಂಬ ಸಿಕ್ಕಿದ್ದು, ಅದೆಲ್ಲ ವಿಷದಾಗಿರೋ ಮೊಟ್ಟೆ ಅಂತ ಜನ ಬಿಸಾಡ್ತಾ ಇದ್ರು. ಸೊ ಅವರಿಗೆಲ್ಲ ನಾನು ಎಜುಕೇಷನ್ ಆಗಿ ಈಗ ಸಾಮಾನ್ಯವಾಗಿ ನಾನು ಹಾವು ನಾವು ಪರಿಸರ ಅಂತ ಟಾಕ್ ಕೊಡ್ತೇನೆ, ಉಪನ್ಯಾಸ ಕೊಡ್ತೇನೆ ಶಾಲೆ ಕಾಲೇಜು ಸಂಘ ಸಂಸ್ಥೆ ಹಳ್ಳಿಯಲ್ಲೆಲ್ಲ. ಇನ್ನೊಂದು, ನಮ್ಮ ಆರೋಗ್ಯಕ್ಕೆ ಹಿತ್ತಲ ಗಿಡ ಯಾವ ರೀತಿ, ನಮ್ಮ ಆರೋಗ್ಯಕ್ಕೆ ನಮ್ಮ ಮನೆ ಸುತ್ತಮುತ್ತ ಯಾವ ಗಿಡ ನೆಡ್ಬೋದು, ಯಾವ್ದು ಒಳ್ಳೆಯದಾಗತ್ತೆ. ಸೊ ಆ ರೀತಿ ನಾನು ಉಪನ್ಯಾಸ ಒಂದೂವರೆ ಸಾವಿರಕ್ಕೆ ಮಿಕ್ಕಿ ನಾನು ಕೊಟ್ಟಿದ್ದೇನೆ ಈ ಒಂದು 30 ವರ್ಷದಲ್ಲಿ. ಸೊ ಅದರಿಂದಾಗಿ ಜನರಿಗೆ ತುಂಬ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬಂತು. ಸೊ ಹಾಗೆ ಅವರು ಹಾವೆಲ್ಲ ಮೊಟ್ಟೆ ಎಲ್ಲ ಸಿಕ್ಕಿದ್ರೆ ಅವರು ವೇಸ್ಟ್ ಮಾಡ್ತಿರಲಿಲ್ಲ, ನನ್ನಲ್ಲಿ ತಂದು ಕೊಡ್ತಿದ್ರು. ನಾನು ಅದನ್ನು ಕೃತಕ ಕಾವು ಕೊಟ್ಟು ಅಲ್ಲಿ ಹೇಗಿರ್ತೋ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಮರಿ ಮಾಡಿ ಗಾಡಿ ಬಿಡಲಿಕ್ಕೆ ಶುರು ಮಾಡಿದೆ. ಸುಮಾರು ಒಂದು 40 ವರ್ಷಕ್ಕಿಂತ ನಾನು ಆ ರೀತಿಯ ಮೊಟ್ಟೆಯನ್ನು ಮರಿ ಮಾಡಿ ಬಿಟ್ಟಿದ್ದೇನೆ ನ್ಯಾಚುರಲ್ ಕಾಡಿಗೆ. ಕೊಲ್ಲಬಾರ್ದು ಅಂತ ನನ್ನ ಉದ್ದೇಶ.